ಹಲೋ ಗೈಸ್, ನೀವು ತುಂಬ ಬಡವರಾಗಿದ್ರೆ, ನಿಮಗೆ ಎಲ್ಲೂ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ನಿಮ್ಮ ಮನೆಯಲ್ಲಿ ತುಂಬ ಎಮರ್ಜೆನ್ಸಿ ಇದೆ, ತುಂಬ ಕಷ್ಟ ಇದೆ, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಈವನ್ ಇಲ್ಲಿ ಬ್ಯಾಂಕ್ಸಿಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಒಂದು ಒಳ್ಳೆ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ನೀವು ಸಾಲನ ತೊಗೊಬೋದು. ಹೌದು ಗೈಸ್, ಅದು ಕೂಡ ತುಂಬ ಕಡಿಮೆ ಬಡ್ಡಿಯಲ್ಲಿ. ಆ್ಯಂಡ್ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂಲಕನೇ ನೀವು ಲೋನ್ ಅಪ್ಲೈ ಮಾಡಿ 2 ನಿಮಿಷದಲ್ಲೇ ನೀವು ತೊಗೋಬೋದು. ಸೊ ಇವತ್ತಿನ ವಿಡಿಯೋನಲ್ಲಿ ಆ ಒಂದು ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನು, ಇದು ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನ್ ಗೈಸ್. ಇಲ್ಲಿಂದ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ 101% ಲೋನ್ ಸಿಕ್ಕೇ ಸಿಗುತ್ತೆ, ಇದು ನನ್ನ ಗ್ಯಾರಂಟಿ. ಆ್ಯಂಡ್ ಇಲ್ಲಿ ನೀವು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ, ಎಲ್ರಿಗೂ ಇಲ್ಲಿ ಸಾಲ ಸಿಗುತ್ತೆ. ನೀವಿಲ್ಲಿ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಲೋನ್ ಸಿಕ್ಕೇ ಸಿಗುತ್ತೆ. ಬಟ್ ಆದರೆ ಇಲ್ಲಿ ನೀವು ಸ್ಟೂಡೆಂಟ್ ಆಗಿದ್ದರೆ, ಇಲ್ಲಿ ನೀವು ಹೌಸ್ ವೈಫ್ ಆಗಿದ್ದರೂ ಕೂಡ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೋದು. ಅಥವಾ ನೀವು ಅನ್ಎಂಪ್ಲಾಯ್ ಆಗಿದ್ದರೆ, ಅಂದರೆ ನೀವು ಏನು ಕೆಲಸ ಮಾಡ್ತಾನೇ ಇಲ್ಲ ಅಂತಂದರೂ ಕೂಡ ಈ ಒಂದು ಆ್ಯಪಲ್ಲಿ ಲೋನ್ ಸಿಗುತ್ತೆ. ಸೊ ಅಷ್ಟು ಬೆಸ್ಟ್ ಇದೆ ಅಪ್ಲಿಕೇಶನು. ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಲಿ ಲೋನ್ ಅಪ್ಲೈ ಮಾಡ್ಕೋಬೇಕು, ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಎಲ್ಲ ಪ್ರಾಸೆಸ್ ಕೂಡ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಗೈಸ್. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಎಲ್ಲರೂ ಕೂಡ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಕೂಡ ಲೋನ್ ಅಂತ ಕಮೆಂಟ್ ಮಾಡಿ, LOAN ಅಂತ ಕಮೆಂಟ್ ಮಾಡಿ, ಎಲ್ರಿಗೂ ಕೂಡ ಸಾಲ ಸಿಗುತ್ತೆ. ಓಕೆ, ಸೊ ಲೋನ್ ಅಂತ ಕಮೆಂಟ್ ಮಾಡಿದ್ರ ಬನ್ನಿ ಗೈಸ್, ಇವಾಗ ತಿಳಿಸ್ಕೊಡ್ತೀನಿ ಈ ಒಂದು ಆ್ಯಪ್ ಬಗ್ಗೆ. ಸೊ ಈ ಒಂದು ಆ್ಯಪಲ್ಲಿ 2 ತರದ ಲೋನ್ ನಮಗೆ ನೋಡಲಿಕ್ಕೆ ಸಿಗುತ್ತೆ, ಒಂದು ಕ್ಯಾಶ್ ಲೋನ್ ಆ್ಯಂಡ್ ಇನ್ನೊಂದು ಲೆವೆಲ್ ಅಪ್ ಲೋನ್ ಅಂತ. ಸೊ ಕ್ಯಾಶ್ ಲೋನಲ್ಲಿ 5,000 ರಿಂದ 1,25,000 ರೂಪಾಯಿವರೆಗೆ ನನಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಂಡ್ 6 ತಿಂಗಳಿಂದ 12 ತಿಂಗಳವರೆಗೆ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಲೆವೆಲ್ ಲೋನ್ ಬಗ್ಗೆ ಮಾತಾಡೋದಾದ್ರೆ 1,000 ರಿಂದ ಅಪ್ ಟು 15,000 ರೂಪಾಯಿವರೆಗೆ ನನಗೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ 6 ತಿಂಗಳ ಅಂತ ಕೊಟ್ಟಿದ್ದಾರೆ. ಬಟ್ ಆದರೆ ಇಲ್ಲಿ 15,000 ಅಷ್ಟೇ ಅಲ್ಲ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ಅಪ್ಲೈ ನೋ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ನೋಡ್ತಾ ಇರ್ಬೋದು ಮ್ಯಾಜಿಕ್, ಇಲ್ಲಿ 5,000 ತಗೊಂಡು ನಾನು ಇಲ್ಲಿ ರೀಪೇಮೆಂಟ್ ಮಾಡ್ಕೊತೀನಿ ಅಂತಂದ್ರೆ ಮತ್ತೆ ಇಲ್ಲಿ ನೆಕ್ಸ್ಟ್ ಲೆವೆಲ್ಸ್ ಇಲ್ಲಿ ಬರ್ತಾನೆ ಬರುತ್ತೆ. ನೋಡ್ತಾ ಇರ್ಬೋದು ಸಿ ಆಲ್ ಲೆವೆಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 6ನೇ ಲೆವೆಲ್ ಇದೆ. ಓಕೆ, 5,500 ರೂಪಾಯಿ ಸಿಗುತ್ತೆ 6ನೇ ಲೆವೆಲ್ಗೆ. ನಂತರ ಇಲ್ಲಿ 7ನೇ ಲೆವೆಲ್ಗೆ ನೋಡ್ತಾ ಇರ್ಬೋದು 6,500 ರೂಪಾಯಿ ಸಿಗುತ್ತೆ. 8ನೇ ಲೆವೆಲ್ಗೆ 10,000 ರೂಪಾಯಿ ಸಿಗುತ್ತೆ. ನಂತರ 9ನೇ ಲೆವೆಲ್ಗೆ ಅಂದ್ರೆ ಲೆವೆಲ್ 9ಕ್ಕೆ 25,000 ಸಿಗುತ್ತೆ. ಲೆವೆಲ್ 10ಕ್ಕೆ ಇಲ್ಲಿ 50,000 ರೂಪಾಯಿ ಸಿಗ್ತಾ ಇದೆ. ಅದೇ ರೀತಿಯಾಗಿ ಲೆವೆಲ್ 11ಕ್ಕೆ ಇಲ್ಲಿ 1 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಈ ರೀತಿಯಾಗಿ ನಾನು 11ನೇ ಲೆವೆಲ್ವರೆಗೂ ಈ ಒಂದು ಲೋನ್ನ ತಗೋಬೋದು, ಆ್ಯಂಡ್ 1 ಲಕ್ಷ ರೂಪಾಯಿವರೆಗೆ ಈ ಒಂದು ಆ್ಯಪಲ್ಲಿ ನಾನು ಲೋನ್ನ ತಗೋಬೋದು. ಅದು ಲೆವೆಲ್ ಅಪ್ ಲೋನ್ ಆಗಿತ್ತು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಕ್ಯಾಶ್ ಲೋನ್ ಗೈಸ್. ಓಕೆ, ಸೊ ಕ್ಯಾಶ್ ಲೋನ್ ಮೇಲೆ ನಾನು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ನಮಗೆ ಎಷ್ಟು ಲೋನ್ ಬೇಕೋ ಅಷ್ಟನ. ಹೌದು ಗೈಸ್, ಇಲ್ಲಿ 5,000 ಬೇಕಾ 5,000 ತಗೋಬೋದು. ಮಿನಿಮಮ್ 5,000 ಇರುತ್ತೆ. ಮ್ಯಾಕ್ಸಿಮಮ್ ನೋಡ್ತಾ ಇರ್ಬೋದು 1,25,000. ಆ್ಯಂಡ್ 2 ಸೇರಿಸಿದ್ರೆ ನಾ ಇಲ್ಲಿ 2,25,000 ರೂಪಾಯಿವರೆಗೆ ಲೋನ್ನ ತಗೋಬೋದು. ಓಕೆನ, 2,25,000 ಯಾವ ಆ್ಯಪ್ ಕೊಡುತ್ತೆ ಅಥವಾ ಯಾವ ಒಂದು ಬ್ಯಾಂಕ್ ಕೊಡುತ್ತೆ ನೀವೇ ಹೇಳಿ ಗೈಸ್. ಓಕೆ, ಸೊ ಇಲ್ಲಿ ಟೆನ್ಯೂರ್ ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. 6 ತಿಂಗಳ ಬೇಕಾ 6 ತಿಂಗಳ ಅಥವಾ 12 ತಿಂಗಳ ಬೇಕಾ 12 ತಿಂಗಳವರೆಗೂ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಮಂತ್ಲಿ EMI ನೋಡ್ತಾ ಇರ್ಬೋದು 13,900 ರೂಪಾಯಿ ಇದೆ. ನಂತರ ಪರ್ ಮಂತ್ ಇಲ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು 2.4% ಇದೆ. ಲೆಟ್ಸ್ ಸಪೋಸ್ ಇವಾಗ 1,25,000 ತಗೊಂತೀನಿ ಅನ್ಕೊಳ್ಳಿ. ಪ್ರೊಸೀಜರ್ ಏನಿರುತ್ತೆ, ಮೊದಲೇದಾಗಿ ನಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರಿಡೈರೆಕ್ಟ್ ಆಗ್ತೀರಾ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಾ ಇವಾಗ ಹೇಳಿದ್ನಲ್ವಾ, ಕ್ಯಾಶ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಲೋನ್ ಬೇಕೋ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಟೆನ್ಯೂರ್ ಸೆಲೆಕ್ಟ್ ಮಾಡ್ಕೊಳ್ಳಿ, 6 ತಿಂಗಳ ಬೇಕಾ 12 ತಿಂಗಳ ಬೇಕಾ. 12 ತಿಂಗಳನೇ ಅದು ರೆಕಮೆಂಡ್ ಮಾಡಿರುತ್ತೆ, ಯಾಕಂದರೆ ಇಲ್ಲಿ ಮಂತ್ಲಿ EMI ಕಡಿಮೆ ಆಗುತ್ತೆ. ಆ್ಯಂಡ್ ತುಂಬ ಕಡಿಮೆ ಬಡ್ಡಿ, 2.4% ಪರ್ ಮಂತ್ ಇಂದಾನೆ ಬಡ್ಡಿ ಅನ್ನೋದು ಇಲ್ಲಿ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ನಂತರ ಇಲ್ಲಿ ಲೋನ್ ಪರ್ಪಸ್ ಕೇಳುತ್ತೆ, ಅಂದರೆ ಏನಕ್ಕೆ ಈ ಒಂದು ಲೋನ ನೀವು ತಗೊಂತಾ ಇದ್ದೀರಾ. ಮೆಡಿಕಲ್ ಪರ್ಪಸ್ಗೆ ಅಥವಾ ಬಿಸ್ನೆಸ್ಗೆ ಅಥವಾ ಹೌಸ್ ರಿಪೇರ್ಗೆ ಅಥವಾ ಸ್ಯಾಲರಿ ಏನಾದರೂ ಡಿಲೇ ಆಗಿತ್ತಾನ, ಎಜುಕೇಷನ್ ಪರ್ಪಸ್ಗೆನ, ಅಥವಾ ಏನು ಪರ್ಸನಲ್ ಎಮರ್ಜೆನ್ಸಿ ಏನಾದರೂ ಇದೇನ, ವೆಡ್ಡಿಂಗ್ ಆರ್ ಈವೆಂಟ್ ಇದೇನ, ಅಥವಾ ಫುಡ್ ಆ್ಯಂಡ್ ಗ್ರೋಸರಿನ ಯಾವುದಿದೆ ನೋಡಿ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ಅಂದರೆ ನೀವು ಮ್ಯಾರಿಡ್ ಇದ್ದೀರಾ ಸಿಂಗಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲೆವೆಲ್ ಆಫ್ ಎಜುಕೇಷನ್, ಅಂದರೆ ಎಷ್ಟು ವರ್ಗೂ ಓದಿದ್ದೀರಾ, ಇಲ್ಲಿ ಬಿಲೋ 10th ಅಥವಾ ಸೆಕೆಂಡ್ರಿ ಸ್ಕೂಲ್ ಅಥವಾ ಸೀನಿಯರ್ ಸೆಕೆಂಡ್ರಿ ಸ್ಕೂಲ್, ಬ್ಯಾಚುಲರ್ಸ್ ಮಾಸ್ಟರ್ಸ್ ಡಾಕ್ಟರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಹೌಸ್ ಅಂಡ್ ಟೈಪ್ ಕೇಳುತ್ತೆ, ನೀವು ಇಲ್ಲಿ ಸೆಲ್ಫ್ ಓನ್ಡ್ ಮನೆಯಲ್ಲಿದ್ದೀರಾ, ಸ್ವಂತ ಮನೆಯಲ್ಲಿದ್ದೀರಾ ಅಥವಾ ಇಲ್ಲಿ ರೆಂಟೆಡ್ ಬಾಡಿಗೆ ಮನೆಯಲ್ಲಿದ್ದೀರಾ, ಪೇರೆಂಟ್ಸ್ ಜೊತೆಗಿದ್ದೀರಾ ಅಥವಾ ರಿಲೇಟಿವ್ಸ್ ಜೊತೆಗಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೂ ಯು ಹ್ಯಾವ್ ಎ ಜಾಬ್ ಅಂತ ಕೇಳ್ತಾ ಅಂದರೆ ನಿಮಗೆ ಜಾಬ್ ಇದೆ, ಸ್ಯಾಲರಿ ಪರ್ಸನ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಹೌಸ್ ವೈಫ್ ಇದ್ದೀರಾ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾರೆ, ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ ಅಥವಾ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದೀರಾ ಅಥವಾ ಫ್ರೀಲಾನ್ಸರ್ ಇದ್ದೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಗ್ಯುಲರ್ ಎಂಪ್ಲಾಯ್ ಹಲವಾರು ಜನ ಇರ್ತಾರೆ, ಸೊ ನೀವು ಇಲ್ಲಿ ರೆಗ್ಯುಲರ್ ಎಂಪ್ಲಾಯ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ
ಮಾಡ್ತಾ ಇದ್ದಾರಾ ಅಂದ್ರೆ ಒಂದು ವರ್ಷಕ್ಕಿಂತ ಕೆಳಗಿನ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಒಂದು ವರ್ಷ ಆಯ್ತಾ ಅಥವಾ 2 ವರ್ಷ ಆಯ್ತಾ 3-5 ವರ್ಷ ಆಯ್ತಾ ಎಷ್ಟಾಯ್ತು ನೋಡಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ನಿಮ್ದು ಕಂಪನಿ ಅಥವಾ ಶಾಪ್ ನೇಮ್ ಕೇಳ್ತಾ ಇದ್ದಾನ ಅದನ್ನ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಂಡಸ್ಟ್ರಿ ಅಥವಾ ಫೀಲ್ಡ್ ಕೇಳ್ತಾ ಇದೆ ಅಂದ್ರೆ ಯಾವ ಒಂದು ವರ್ಕ್ ಫೀಲ್ಡ್ ಅಲ್ಲಿ ಅಥವಾ ಯಾವ ಒಂದು ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರ, ಫುಡ್ ಸರ್ವಿಸ್ ಇಂಡಸ್ಟ್ರಿನ ಅಥವಾ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಅಥವಾ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿನ ಅಥವಾ ಇಲ್ಲಿ ಬ್ಯಾಂಕಿಂಗ್ ಆರ್ ಫೈನಾನ್ಸ್ ಅಥವಾ ಫಾರ್ಮಿಂಗ್ ಅಥವಾ ಏನಿದೆ ನೋಡಿ ಗೈಸ್, ಫಾರ್ಮ್ ಇದೆ, ನಂತರ ಐಟಿ ಇದೆ, ಕನ್ಸ್ಟ್ರಕ್ಷನ್ ಇದೆ, ಎಜುಕೇಶನ್ ಇದೆ, ಹೀಗೆ ಹಲವಾರು ನೋಡ್ಲಿಕ್ಕೆ ಸಿಗುತ್ತೆ. ಇ ಕಾಮರ್ಸ್ ಟೆಕ್ಸ್ಟೈಲ್ಸ್ ಕೂಡ ಇದೆ. ಸೊ ನೀವು ಯಾವ್ದು ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಇಂಡಸ್ಟ್ರಿಯ ಪ್ರಕಾರ ಇಲ್ಲಿ ಡೆಸಿಗ್ನೇಷನ್ ಅಥವಾ ಜಾಬ್ ಕೇಳ್ತಾ ಇದೆ, ಅಂದ್ರೆ ಯಾವ ಒಂದು ಜಾಬ್ ಅಥವಾ ಡೆಸಿಗ್ನೇಷನ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರ ಅದನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ದು ಮಂತ್ಲಿ ಇನ್ಕಮ್ ಕೇಳುತ್ತೆ, ಮಂತ್ಲಿ ಇನ್ಕಮ್ ಅನ್ನ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ಎಷ್ಟಿದೆ ಅಷ್ಟು ನಂಬರ್ಸ್ ಅಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಮಂತ್ಲಿ ಇನ್ಕಮ್ ಯಾವ ಒಂದು ಡೇಟ್ಗೆ ರಿಲೀಸ್ ಆಗುತ್ತೆ ಅಥವಾ ರಿಸೀವ್ ಆಗುತ್ತೆ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನೀವು ನಿಮ್ದು ಫಸ್ಟ್ ಇದ್ರೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ 31st ಇದ್ರೆ 31st ಯಾವಾಗ ನಿಮ್ದು ಮಂತ್ಲಿ ಇನ್ಕಮ್ ಬರುತ್ತೆ ಆ ಒಂದು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಯಾವ ಒಂದು ಮೋಡ್ ಅಲ್ಲಿ ನಿಮ್ಮ ಒಂದು ಅಮೌಂಟ್ ಇಲ್ಲಿ ರಿಸೀವ್ ಆಗುತ್ತೆ, ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಆಗುತ್ತಾ ಅಥವಾ ಇಲ್ಲಿ ಬ್ಯಾಂಕ್ ಚೆಕ್ಗೆ ಬರುತ್ತಾ ಅಥವಾ ಕ್ಯಾಶಿಗೆ ಬರುತ್ತಾ. ಬ್ಯಾಂಕ್ ಅಕೌಂಟ್ಗೆ ಹಲವಾರು ಜನದ್ದು ಬರ್ತಾ ಇರುತ್ತೆ, ಸೊ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಿಫರ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು, ಬಟ್ ಆದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದನ್ನ ಲೋನ್ ದು ಬಿಫೋರ್ ಅಂತ ಹೇಳ್ತಾ ಇದಂದ್ರೆ, ಸೊ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂಡ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಅಂಡ್ ಇಲ್ಲ ಅಂತಂದ್ರೆ ನೋ ಬಟ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ವೆಲ್ ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಂತರ ಇಮೇಲ್ ಅಡ್ರೆಸ್ ವೆರಿಫೈ ಮಾಡ್ಲಿಕ್ಕೆ ಕೇಳುತ್ತಾ, ಇಲ್ಲಿ ಇವ್ಯಾಲ್ಯುಯೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಇಮೇಲ್ ಅಡ್ರೆಸ್ ಇಲ್ಲಿ ವೆರಿಫೈ ಆಗುತ್ತೆ, ಇಮೇಲ್ ಅಡ್ರೆಸ್ ವೆರಿಫೈ ಆದ ತಕ್ಷಣ ನಿಮಗೆ ಲೋನ್ ಅನ್ನೋದು ಸಿಗುತ್ತೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕಳುತ್ತೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡು ನೀವು ಇನ್ಸ್ಟೆಂಟ್ ಆಗಿ ಲೋನ್ ತಗೋಬಹುದು. ಸೊ ಈ ಒಂದು ಪ್ರೊಸೆಸ್ಗಿಂತ ಮುಂಚೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡು, ಅದು KYC ಪ್ರೊಸೆಸ್. ಸೊ KYC ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಈ ಒಂದು ಪ್ರೊಸೆಸ್ ನಿಮಗೆ ಬರುತ್ತೆ, ಅಂಡ್ ನೀವು ಈಸಿಲಿ ಲೋನ್ ತಗೋಬಹುದು. ಆಲ್ರೆಡಿ ಡೀಟೇಲ್ ಆಗಿ ಈ ಒಂದು ಆಪ್ ಮೇಲೆ ವಿಡಿಯೋನ ಮಾಡಿದ್ದೀನಿ, ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋನ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡಿ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಈಸಿ ಇರುತ್ತೆ ಪ್ರೊಸೆಸ್, ನಾನು ನಿಮಗೆ ಪಿನ್ ಟು ಪಿನ್ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಅದೇ ರೀತಿಯಾಗಿ ನೀವು ಈಸಿಲಿ ಲೋನ್ ತಗೋಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಓಕೆ, ಸೊ ಇವಾಗ ಕ್ಯಾಶ್ ಲೋನ್ ಪ್ರೊಸೆಸ್ ಆಯ್ತಲ್ವಾ, ಇವಾಗ ಲೆವೆಲ್ ಅಪ್ ಲೋನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರಬಹುದು 1-15,000 ಕೊಟ್ಟಿದೆ, ಬಟ್ ಆದ್ರೆ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 5,000 ಸಿಗ್ತಾ ಇದೆ. ಅದೇ ರೀತಿಯಾಗಿ ನಾನು ಈ ಒಂದು ಲೋನ್ ತಗೊಂಡು ರೀಪೇಮೆಂಟ್ ಮಾಡ್ತಾ 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 ಬಂದಿನಿ ಅಂತಂದ್ರೆ ಇಲ್ಲಿ ಅಪ್ ಟು ಲೆವೆಲ್ 11 ಅಲ್ಲಿ ನನಗೆ 1 ಲಕ್ಷ ರೂಪಾಯಿ ವರೆಗೆ ಲೋನ್ ಸಿಗುತ್ತೆ. ಇವಾಗ ಓನ್ಲಿ KYC ಮೇಲೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ಅಪ್ರೂವ್ ಆಗ್ಬಿಟ್ಟು ನಿಮಗೆ ಲೋನ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಇಲ್ಲಿ ಮಿಷನ್ಸ್ ಕೂಡ ಇರುತ್ತೆ, ಈ ಒಂದು ಮಿಷನ್ಸ್ ಅನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಾಗುತ್ತೆ ನಿಮ್ಮ ಒಂದು ಲೋನ್ ಅಮೌಂಟ್ ಅನ್ನೋದು. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು. ಇಲ್ಲಿ ಗೆಟ್ ದಿಸ್ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ 1-5,000 ರೂಪಾಯಿ ವರೆಗೆ ಕೊಡ್ತಾ ಇದ್ರೆ ಇದ ತಗೊಂಡು ರೀಪೇಮೆಂಟ್ ಮಾಡಿದ್ರೆ ಮತ್ತೆ ಜಾಸ್ತಿ ಸಿಗುತ್ತೆ. ಓಕೆ, 3.2% ಆನ್ವರ್ಡ್ಸ್ ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಇದೆ, ಅಂಡ್ ರೀಪೇಮೆಂಟ್ ಇಲ್ಲಿ ನೋಡ್ತಾ ಇರ್ಬೋದು ಶೆಡ್ಯೂಲ್ಸು ಕೊಟ್ಟಿದ್ದಾರೆ. ಓಕೆ, ಸೊ 4th January, 4th February, 4th March ಮತ್ತೆ 4th April, 4th May. ಓಕೆ, ಸೊ ಇವಾಗ ಇಷ್ಟಿದೆ ಅಪ್ಲೈ ನೋ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇದೆ ಸೇಮ್ ಬರುತ್ತೆ, ಇವಾಗ ಪ್ರೊಸೆಸ್ ಕೇಳುತ್ತೆ. ಓಕೆ, ಸೊ ಸೇಮ್ ಗೈಸ್ ಆಲ್ರೆಡಿ ಹೇಳಿದ್ನಲ್ವಾ, ಅದೇ ರೀತಿಯಾಗಿ ನೀವು ಇಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಕೊಂತ ಬರಬೇಕು. ಓಕೆನಾ, ಸೊ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿದ ತಕ್ಷಣ ಲಾಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಈ ರೀತಿಯಾಗಿ ನೆಕ್ಸ್ಟ್ ಕೇಳುತ್ತೆ. ಓಕೆನಾ, ಒಂದು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟಂಟ್ ಆಗಿ ಇಲ್ಲಿ ಇಮೇಲ್ ಅಡ್ರೆಸ್ ವೆರಿಫೈ ಮಾಡ್ಲಿಕ್ಕೆ ಕೇಳುತ್ತೆ, ವೆರಿಫೈ ಮಾಡಿಕೊಂಡು ಬ್ಯಾಂಕ್ ಡೀಟೇಲ್ಸ್ ಹಾಕಿ ತಗೋಬಹುದು. ಓಕೆ, ಸೊ ಅದು ಕೂಡ ಸೇಮ್ ಪ್ರೊಸೆಸ್, ಅಂಡ್ ಇದು ಕೂಡ ಸೇಮ್ ಪ್ರೊಸೆಸ್ ಲೋನ್ ತಗೊಳೋದು. ಓಕೆ, ನಾ ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಅಂಡ್ ಗೈಸ್ ಲೋನ್ ತಗೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋನ ನಿಮಗೆ ಕೊಟ್ಟಿರ್ತೀನಿ, ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ತಗೊಂಡ್ಬಿಟ್ಟು ಅಪ್ಲೈ ಮಾಡ್ಕೋಬಹುದು. ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತ, ಸೊ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಬ್ಯಾಲೆನ್ಸ್ ಇರೋ ಕಡೆಯಿಂದ ಬರ್ತಾ ಇದೆ, 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ, 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾರೆ. ಇಲ್ಲೇ ತಿಳ್ಕೊಡಿ ಗೈಸ್ ಎಷ್ಟು ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನ್ ಅಂತ. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್, ಎಲ್ರಿಗೂ ಸಾಲ ಅನ್ನೋದು ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಪ್ರೊವೈಡ್ ಮಾಡ್ತಾ ಇದೆ, ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಹೋಗಿ ಅಪ್ಲೈ ಮಾಡ್ಕೊಳ್ಳಿ, ಲೋನ್ ಸಿಗುತ್ತೆ. ಓಕೆ, ಸೊ 5 ಕೋಟಿ ಜನ ಟ್ರಸ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಬೆಸ್ಟ್ ಇದೆ ಕಂಪನಿ ಅಂಡ್ ಜೆನ್ಯೂನ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಟ್ರೂ ಬ್ಯಾಲೆನ್ಸ್ ಬೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಸೊ ಯಾವ ಗೈಸ್ ಇದಾಗಿರುತ್ತೆ ವಿಡಿಯೋ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋ.